ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರುಗಳ ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಮನೆ ಮೇಲೆ ನೀರಿನ ಡ್ರಮ್ನ ಮಡಗವ್ರು ನೋಡಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲೇ ಅಲ್ಲ, ಬೆಂಗಳೂರುಗಳಾಗ್ಬೋದು, ಸಿಟಿಗಳ ಪ್ರತಿಯೊಂದು ಸಿಟಿಗಳಲ್ಲಿ, ಇಡೀ ದೇಶದಲ್ಲಿ ಆಗಲಿ ನೀರಿನ ಡ್ರಮ್ನ ಮಡಗವ್ರ ಮನೆ ಮೇಲೆ. ಯಾಕೆ ಅಂತ ನಿಮ್ಗೆ ಏನಾರ ಗೊತ್ತೇ ಸ್ನೇಹಿತರೆ? ಪ್ರತಿಯೊಬ್ಬರು ಎಲ್ಲರೂ ಆದಿಕ್ಲೆ ಮಡಗಿರ್ತಾರೆ, ನೈಋತ್ಯ ಮೂಲೆಯಲ್ಲೇ ಡ್ರಮ್ಗಳನ್ನ ಮಡಗಿರ್ತಾರೆ. ಅದು ವಿಷಯ ಏನಪ್ಪ ಅಂತ ಯಾರಿಗಾರ ಗೊತ್ತೇ ಸ್ನೇಹಿತರೆ? ಅದ್ರ ಬಗ್ಗೆ ಅದಕ್ಕೋಸ್ಕರನೇ ನನ್ನ ಸ್ನೇಹಿತರುಗಳು ತಿಳಿಸಾನೆ ಅಂದ್ಬಿಟ್ಟು ನಾನು ಇವತ್ತು ನಾನು ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಬೇರೆ ಕಡೆ ಮೂಲೆಯಲ್ಲಿ ಮಡಗಲ್ರು, ಅಥವಾ ಈಶಾನ್ಯ ಮೂಲೆಯಲ್ಲಿ ಮಡಗಲ್ರು, ಅಥವಾ ಪೂರ್ವದಲ್ಲೂ ಮಡಗಲ್ರು, ಆಗ್ನೇಯದಲ್ಲಿ ಮಡಗಲ್ರು, ದಕ್ಷಿಣದಲ್ಲೂ ಮಡಗಲ್ರು, ಮೇನ್ ನೈಋತ್ಯ ಮೂಲೆಯಲ್ಲಿ ಮಾಡ್ತಾರೆ, ಅಥವಾ ವಾಯುವ್ಯ ಮೂಲೆಯಲ್ಲೂ ಮಡಗಲ್ರು, ಮೇನ್ ನೈಋತ್ಯ ಮೂಲೆಯಲ್ಲಿ ಮಾಡ್ತಾರೆ ನೀರಿನ ಡ್ರಮ್ ಪ್ರತಿಯೊಂದು ಮನೆಗಳ ಮೇಲೂ ಮಡಗ್ತಾರೆ. ಯಾಕೆ ಅಂತ ಗೊತ್ತೇ ಸ್ನೇಹಿತರೆ ನಿಮ್ಗೇನಾರ? ಅದು ಹಿಂದಿನ ಕಾಲದ ಶತಶತಮಾನಗಳಿಂದ ಬಂದಿರೋಂಥ ಅದು ಒಂದು ನಿಯಮ ಅಂತ ಹೇಳ್ಬೋದು. ಅದು ನಿಯಮ ಏನಪ್ಪ ನಿಯಮ ಅಂದರೆ ಸ್ನೇಹಿತರೆ, ನೀರಿನ ಡ್ರಮ್ಮಿ ಅಲ್ಲ, ಈಗ ನಿಮ್ಮ ಮನೆ ಮೇಲೆ ಎತ್ತರವಾದ ಒಂದು ಮರ ಇದೆ, ಹಿಂಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಅಥವಾ ನೈಋತ್ಯ ಭಾಗದಲ್ಲಿ ಒಂದು ಮರ ಇರಬೇಕು ಅಂತ ಹೇಳ್ತಾರೆ, ಪೂರ್ವದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ನೋಡಿ, ಇದು ಪೂರ್ವದ ಭಾಗ. ಪೂರ್ವದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮರ ಆಗಲಿ, ಯಾವುದೇ ಒಂದು ನೀರಿನ ದೊಡ್ಡ ದೊಡ್ಡ ಟ್ಯಾಂಕಿಗಳಾಗಲಿ ಇರಬಾರ್ದು. ಯಾಕೆ ಅಂದರೆ ಸೂರ್ಯನ ಬಿಸಿಲು ಏಕಾಏಕಿ ನಮ್ಮ ಮನೆ ಮೇಲೆ ಬೀಳಲಿ ಅಂತ ಬೀಳಬೇಕು, ಒಳ್ಳೆಯದಾಗ್ತದೆ ಅನ್ನೋದಕ್ಕೋಸ್ಕರ ಆಪೋಸಿಟ್ ಯಾವುದೇ ಒಂದು ಇರಬಾರ್ದು. ಅದೇ ಥರ ಸ್ನೇಹಿತರೆ, ಈಗ ನೀರಿನ ಡ್ರಮ್ಮು ವಿಷಯ ಇರೋದು ಮೇನು. ಯಾಕಪ್ಪ ಮಡಗಿರ್ತಾರೆ ನೈಋತ್ಯ ಮೂಲೆಯಲ್ಲಿ, ಎತ್ತರವಾಗಿ ಮಡಗಿರ್ತಾರೆ ಈ ಕಡೆ ಅಂದ್ರೆ? ನೈಋತ್ಯ ಮೂಲೆ ಅಂತ ಇಲ್ಲ, ನೀವು ಯಾವುದೇ ಒಂದು ಈ ಪಶ್ಚಿಮ ಭಾಗದಿಂದ ಈ ಕಡೆ, ಪಶ್ಚಿಮ ಭಾಗದಿಂದ ಹಿಡಿದು ಈ ಕಡೆ ಮೂಲೆಯಲ್ಲಿ ನೀವು ಯಾವುದೇ ಒಂದು ಜಾಗದಲ್ಲಿ ಪಶ್ಚಿಮ ಭಾಗ ಸುತ್ತಿ ನೈಋತ್ಯ ಮೂಲೆ ಸೇರಿಸ್ಕೊಂಡು ಇಷ್ಟು ಭಾಗ ಸೇರಿಸ್ಕೊಂಡು ನೀವು ಮಡಗುದ್ದೆ ಆದರೆ ಏನು ನಮಗೆ ಲಾಭ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ನೀರಿನ ಡ್ರಮ್ಮನ ಮ್ಯಾಕೆ ಹೋಗಿ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀರಿನ ಡ್ರಮ್ನ ಮನೆ ಮೇಲೆ ಎತ್ತರವಾಗಿ ಯಾಕೆ ಮಡಗಿರ್ತಾರೆ ಅಂತ ಅದಕ್ಕೋಸ್ಕರ ನಿಮ್ಗೆ ತೋರಿಸೋಕ್ಕೋಸ್ಕರ ನೀರಿನ ಡ್ರಮ್ನ ಹತ್ರನೇ ಬಂದು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀರಿನ ಡ್ರಮ್ಮು ನಮ್ಮ ಮನೆಯಿಂದ ಎತ್ತರಾಗೆ ಮಡಗಿರ್ತಾರೆ. ಅದು ಯಾಕಪ್ಪ ಮಡಗಿರ್ತಾರೆ ಅಂದರೆ ಸ್ನೇಹಿತರೆ, ಸೂರ್ಯ ಮುಖ್ಯವಾದ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇದು ವಿಡಿಯೋಗಳನ್ನ ನೀವು ಮನೆ ಮೇಲೆ ಮಡಗಿದ್ದೀರಿ, ಆದರೆ ಈ ವಿಷಯ ಯಾಕೆ ಮಡಗಿದ್ದೀರಿ ಅಂತ ಗೊತ್ತಿಲ್ಲ. ನೀವು ತಿಳ್ಕೊಂಡಿರಿ ಏನಪ್ಪ ಅಂದರೆ ನಮ್ಗೆ ಒಳ್ಳೆಯದಾಯ್ತದೆ ಅಂತ ಮಾತ್ರ ಗೊತ್ತು. ನೈಋತ್ಯ ಮೂಲೆಯಲ್ಲಿ ತೂಕ ಮಡಗಬೇಕು, ಇದು ಕುಬೇರ ಮೂಲೆ ಅಂತ ಮಾತ್ರ ಗೊತ್ತು. ಮಿಕ್ಕದ ವಿಚಾರ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ. ಏನಕ್ಕೋಸ್ಕರ ಹೈಟಾಗಿ ಮಡಗಿರ್ತಾರೆ ನಮ್ಮ ಮನೆಯಿಂದ ಮೇಲ್ಗಡಿಕೆ ಅಂತ? ಯಾಕಪ್ಪ ಅಂದರೆ ವಿಚಾರ ಸ್ನೇಹಿತರೆ, ಇದು ಸೂರ್ಯ ನಮಗೆ ಹುಟ್ಟು ಬಂದು 12 ಗಂಟೆ ಅಥವಾ 1 ಗಂಟೆ ಆದಮೇಲೆ ಸೂರ್ಯ ಇದ್ರ ಮೇಲೆ ಬಿದ್ದಾಗ, ಹಿಂಬದಿಗೆ ಬಿದ್ದಾಗ ನಮ್ಮ ಮನೆ ಮೇಲೆ ಇದು ನೆರಳು ಬೀಳ್ತಾ ಹೋಗುತ್ತೆ. ತಿಳ್ಕೊಳ್ಳಿ, ಸೂರ್ಯ ಪಶ್ಚಿಮ ದಿಕ್ಕೆ ಮುಳುಗ್ತಾ ಇರ್ತದೆ ಅಷ್ಟು ಸಮಯದಲ್ಲಿ ಈ ಡ್ರಮ್ಮನ ನೆರಳು, ನೀರು ತುಂಬಿರೋಂಥ ಡ್ರಮ್ಮನ ನೆರಳು ನಮ್ಮ ಮನೆ ಮೇಲೆ ಏಕಾಏಕಿ ಬೀಳ್ತಾ ಹೋದಾಗ ನಮ್ಮ ಮನೆ ತಣ್ಣಗಿರ್ತದೆ, ಕೂಲಾಗಿರ್ತದೆ. ಯಾವುದೇ ನಾವು ಹೊರಗಡೆಯಿಂದ ಬಂದಾಗ, ನಮ್ಮ ಮನೆಗೆ ಬಂದಾಗ ಮನೆ ತಣ್ಣಗಿರೋದು ನೋಡಿ ನಮ್ಮ ಮನಸ್ಸು ಕೂಡ ತಣ್ಣಗಾಯ್ತದೆ. ಮನಸ್ಸು ಮನೇಲಿ ವಾಸ ಮಾಡೋರು ನೆಮ್ಮದಿಯಿಂದ ವಾಸ ಮಾಡ್ಬೋದು, ಮನೆ ಯಾವಾಗೂ ತಣ್ಣಗಿರ್ತದೆ. ಅದೇ ಸಿದ್ಧಾಂತದ ಪ್ರಕಾರ ಹಿಂದಿನ ಕಾಲದಲ್ಲಿ ಮರಗಳನ್ನ ಮನೆ ಹಿಂದೆ ಯಥೇಚ್ಛವಾಗಿ ಬೆಳೆಸ್ತಾ ಇದ್ರು. ಮನೆ ಮೇಲೆ ನೆರಳು ಬೀಳೋ ಥರ ಮನೆ ಯಾವಾಗೂ ತಣ್ಣಗಿರಲಿ, ಮನೆ ತಣ್ಣಗಿದ್ರೆ ನಮ್ಮ ಮನಸ್ಸು ಕೂಡ ತಣ್ಣಗಿರುತ್ತಂಥ ವಿಚಾರದಿಂದ ತಿಳ್ಕೊಂಡು ಅವರು ಮನೆ ಹಿಂದೆ ಹಿಂಭಾಗದಲ್ಲಿ ಮರಗಳನ್ನ ಬೆಳೆಸ್ತಾರೆ. ಅದೇ ವಿಚಾರ ತಗೊಂಡು ನೀರಿನ ಟ್ಯಾಂಕಿನೂ ಅಷ್ಟೇ ಈ ಮೂಲೆಯಲ್ಲಿ ಜಾಸ್ತಿ ಎತ್ತರವಾಗಿ ಪ್ರತಿಯೊಬ್ಬರು ಮಡಗೋದು. ಯಾಕೆ ಅಂದರೆ ನಿಮ್ಗೆ ತಿಳ್ಕೊ ಗೊತ್ತಿರ್ಬೋದು, ನಿಮಗೆ ಸೂರ್ಯ ಯಾವಾಗಲೂ ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಮುಳುಗುವಾಗ ಕ್ರಾಸಾಗಿ ಮುಳುಗ್ತಾ ಇರ್ತಾನೆ. ಆ ಸಮಯದಲ್ಲಿಗೋಸ್ಕರ ನಮಗೆ ನೆರಳು ಬೀಳು ಮನೆ ಮೇಲೆ ಚೆನ್ನಾಗಿ ಬೀಳುತ್ತದೆ, ನೀರು ತುಂಬಿರೋದ್ರಿಂದ ಡ್ರಮ್ಮು ತಣ್ಣಗಿರ್ತದೆ. ಅದಕ್ಕೋಸ್ಕರನೇ ಎಲ್ಲರೂ ಪ್ರತಿಯೊಬ್ಬರು ನೀರಿನ ಡ್ರಮ್ಮನ ನೈಋತ್ಯ ಮೂಲೆಯಲ್ಲಿ ಮಡಗೋದು, ಮನಸ್ಸು ಪ್ಲಸ್ ನಮ್ಮ ಮನೆ ತಣ್ಣಗಿರಲಿ ಅನ್ನೋಕ್ಕೋಸ್ಕರನೇ ನೀರಿನ ಡ್ರಮ್ನ ಮನೆ ಮೇಲೆ ಮಡಗಿರ್ತಾರೆ ಅನ್ನೋ ಸ್ನೇಹಿತರೆ. ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ನಾನು ತಿಳಿಸ್ತಾ ಇದ್ದೆ. ನನ್ನ ಪ್ರಾಣ ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಪ್ರೀತಿಯ ಸ್ನೇಹಿತರೆ.